ಬೆಳಗಾವಿಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದ ಮುಂದೆ ವಿಷ ಕುಡಿಯಲು ಯತ್ನಿಸಿದ ರೈತ. ಕೇಂದ್ರದ ಬರ ಅಧ್ಯಯನ ತಂಡದ ಅಧಿಕಾರಿಗಳ ಮುಂದೆಯೇ ರೈತನೋರ್ವ ವಿಷದ ಬಾಟಲಿಯನ್ನ ಹಿಡಿದು ಕೇಂದ್ರ ಅಧ್ಯಯನ ತಂಡದ ಭೇಟಿಗೆ ಬಂದಿರುವಂತಹ ಘಟನೆ ಕಲಕುಂಪಿ ಗ್ರಾಮದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕಲಕುಂಪಿ ಗ್ರಾಮದಲ್ಲಿ ಕೇಂದ್ರದ ಬರ ಅಧ್ಯಯನ ತಂಡದ ಸಿಬ್ಬಂದಿಗಳು ಬರ ಪರಿಶೀಲನೆಗೆ ಆಗಮಿಸಿದ್ದರು. ಈ ವೇಳೆ ರೈತನೋರ್ವ ಎರಡು ವಿಷದ ಬಾಟಲಿಗಳನ್ನು ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದಾನೆ. ಸಮತತ್ತಿ ತಾಲೂಕಿನ ಇಂಚಲದ ರೈತ ಅಪ್ಪಾಸಾಹೇಬ್ ಲಕ್ಕುಂಡಿ ಎಂದು ಗುರುತಿಸಲ್ಪಡುವಂತಹ ರೈತ 40 ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಇದೆ ಎಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ತಕ್ಷಣವೇ ವಿಷದ ಬಾಟಲಿಯನ್ನ ಕಸಿದುಕೊಂಡು ಪೊಲೀಸರು ರೈತನನ್ನ ಮನೆಗೆ ಕಳುಹಿಸಿದ್ದಾರೆ. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಪರಿಹಾರ ಸಿಕ್ಕಿಲ್ಲ. ಸರ್ಕಾರ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಗ್ಯಾರಂಟಿ ಕೊಡ್ತಿದೆ, ರೈತನಿಗೆ ಏನೂ ಕೊಟ್ಟಿಲ್ಲ. ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ರೈತನ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಕ್ಯಾಮರಾಮ್ಯಾನ್ ಗಣೇಶ್ ನಲವಡೆ ಜೊತೆ ಮಹಾಂತೇಶ್ ಹಿರೇಮಠ್, ಕಿತ್ತೂರು ಕ್ರಾಂತಿ ಟಿವಿ. ಅಪ್ಪಾಸಾಹೇಬ್ ಲಕ್ಕುಂಡಿ ಅಂತ ಹೇಳಿ ಹೆಂಚಲ್ದವ್ರ ನಾವ್ರಿ. ನಾವು ರೈತರ ಪರಿಸ್ಥಿತಿ ಏನಾಗಿದೆ ನೋಡಿರ್ಲ ಆಯ್ತಾ ಸ್ವಲ್ಪ. ರೈತರೇ ಆಗೋ ಸಿಗಂಗಿಲ್ಲ, ಅವ್ರ ಬರೀ ಎಲ್ಲಾ ಅವ್ರಿಗೆ ಹೆಣ್ಮಕ್ಳಿಗೆ ಮಾಡಿ. ನಾವು ರೈತರದೇನ್ರಿ, ನಮ್ ಏನಿತ್ತಂದ್ರಿ ಬೇಸಾಯ. ನಂದೊಂದು 40 ಎಕರೆ ಐತ್ರಿ. ಏನ್ ಎಲ್ಲ ಹಾನಿ ಮುಂದೆ ಬಂದು ಅದನ್ನ ತಂದಿತ್ತು ಅದನ್ನ. ತಪ್ಪಂದ್ರೆ ಮತ್ತೆ ಎರಡು ಬದುಕೋದ್ರಿ. ಎಲ್ಲ ಹೆಣ್ಮಕ್ಳಿಗೋಸ್ಕರ ಎಲ್ಲ ಮಾಡ್ತಾರ. ನಮ್ ರೈತರ ಬಗ್ಗೆ ಯಾರು ಮಾಡ್ಯಾರ? ನಿನ್ನ ಕೇಳಕ್ ಬಂದ್ರೆ.